ನಾನು ದೀಪು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವ್ರಿಗಾದ್ರೆ ಈ ಪ್ರಾಬ್ಲಮ್ 15 ಮಾರ್ಕ್ಸ್ ಕೇಳುವಂತ ಕ್ವಶನ್. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವರಾದ್ರೆ ಅಕಸ್ಮಾತ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರಾದ್ರೆ 14 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಇದು. 14 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಸೊ ಫಸ್ಟ್ ಕ್ವಶನ್ ನೋಡೋದ. ಬಾಸ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವ್ಯಾಲೆಂಟರಿ ಲಿಕ್ವಿಡೇಷನ್ ಆನ್ 31 ಮಾರ್ಚ್ 2018. ಆನ್ ವಿಚ್ ಡೇಟ್ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವರ್ ಇನ್ ಅರಿಯರ್ಸ್ ಫಾರ್ 3 ಇಯರ್ಸ್ ಅಂತ ಹೇಳಿದ್ದಾರೆ. ಕಂಪನಿ ವೈಂಡ್ ಅಪ್ ಆಗ್ತಿರೋದು 31 ಮಾರ್ಚ್ 2018. ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಪೇಮೆಂಟ್ ಮಾಡಿಲ್ಲ, 3 ವರ್ಷ ಬಾಕಿ ಇದೆ ಅಂತ ಹೇಳಿದ್ದಾರೆ. ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅರಿಯರ್ಸ್ ಇದೆ ಅಂತ, ಅವಾಗ ಮಾತ್ರ ಪೇಮೆಂಟ್ ಮಾಡುವಂತದ್ದು. ಫಾಲೋಯಿಂಗ್ ಇಸ್ ದಿ ಪೊಸಿಷನ್ ಆಫ್ ದಿ ಕಂಪನಿ ಅಂತ ಹೇಳಿ ಲಯಾಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟವರೆ. ಫಸ್ಟ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ 6,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, ರುಪೀಸ್ 50 ಪರ್ ಶೇರ್ ಪೇಡ್ 3 ಲ್ಯಾಕ್. ಮೀನ್ಸ್ 100 ರೂಪಾಯಿ ಪೇ ಮಾಡೋಕೆ 50 ರೂಪಾಯಿ ಮಾತ್ರ ಪೇ ಮಾಡಿದರೆ. ಸೊ ಇನ್ನು 50 ರೂಪೀಸ್ ಪೆಂಡಿಂಗ್ ಇದೆ. ನೆಕ್ಸ್ಟ್ 3,006% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಫುಲ್ಲಿ ಪೇಡ್ 3 ಲ್ಯಾಕ್. ಫುಲ್ ಪೇಮೆಂಟ್ ಮಾಡ್ಬಿಟ್ಟವ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಕೆ 6% ಡಿವಿಡೆಂಟ್ ಇಸ್ಕೊಂತಿದ್ರು ಅವರು. ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ ಅಗೇನ್ಸ್ಟ್ ಮಿಷಿನರಿ 30,000. ನಾವು ಕಂಪನಿ ನಡೆಸೋಕೆ ಅಮೌಂಟ್ ಬೇಕಿತ್ತು, ಲೋನ್ ಬೇಕಿತ್ತು. ಹಾಗಾಗಿ ಏನ್ ಮಾಡಿದ್ವಿ, ನಮ್ಮ ಹತ್ರ ಇದ್ದಿದ್ದ ಮಿಷಿನ್ ಸರಿನ ಅಡವಾಗಿ ಇಟ್ಟುಬಿಟ್ಟು ಸಾಲ ತಗೊಂಡ್ವಿ 30,000. ಯಾರಿಂದ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ. ನಾವು ಯಾವ ಅಸೆಟ್ ನ ಅಡವಾಗಿ ಇಟ್ಬಿಟ್ಟು ಸಾಲ ತಗೊಂತೀವಿ, ಯಾರಿಂದ ನಾವು ಸಾಲ ತಗೋತೀವಿಲ್ಲ ಅವ್ರನ್ನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಅಸೆಟ್ ನ ಅಡವಾಗಿಟ್ಟು ಸಾಲ ತಗೊಂಡ್ರೆ. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 70,000 ಅಂತ ಹೇಳಿದರೆ. ಅದಾದ್ಮೇಲೆ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾವು ಕಂಪನಿಯವರು ಇನ್ನೊಂದು ಕಂಪನಿ ಹತ್ರ ಕ್ರೆಡಿಟ್ ಗೆ ಗೂಡ್ಸ್ ನ ಪರ್ಚೇಸ್ ಮಾಡಿರ್ತೀವಿ. ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಹತ್ರ ಅಮೌಂಟ್ ಇರಲ್ಲ, ಆಫ್ಟರ್ 2 ಮಂತ್ಸ್ ಆದ್ಮೇಲೆ ಪೇ ಮಾಡ್ತೀವಿ ಅಂತ ಒಂದು ಪ್ರಾಮಿಸರಿ ನೋಟ್ ನ ಬರೆದ್ಬಿಟ್ಟು ಹೊರಗೆ ಹೇಳ್ತೀವಿ, ಬಿಲ್ ನ ಕೊಡ್ತೀವಿ. ಇವಾಗ ಪೇ ಮಾಡೋಕ್ಕಾಗಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ಪೇ ಮಾಡ್ತೀವಿ, ಪೇಯಬಲ್. ಸೊ ಯಾವುದೇ ರೀತಿ ಅಸೆಟ್ ನ ಅಡವಾಗಿ ಇಟ್ಟಿರಲ್ಲ ನಾವು ಅವ್ರಿಗೆ. ಸೊ ಹಾಗಾಗಿ ಅವರು ಸಹ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಬಿಲ್ಸ್ ಪೇಯಬಲ್ ಸಹ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 8,100 ಕೊಟ್ಟಿದ್ದಾರೆ. ಇದಾದ್ಮೇಲೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಅಸೆಟ್ ರಿಯಲೈಸ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಸೆಟ್ ರಿಯಲೈಸ್ ಅಲ್ಲಿ ನಿಮ್ಗೆ ಮಿಷಿನರಿ ಇದೆ, ಅದರ ಅಸೆಟ್ ಇದೆ. ಆಕ್ಚುಲ್ ಆಗಿ ನೀವು ಮಿಷಿನರಿನ ಅಡವಾಗಿಟ್ಟಿದ್ರಿ, ಮುಂಚೆನೆ ಅಡವಾಗಿಟ್ಬಿಟ್ಟು 30,000 ಸಾಲ ತಗೊಂಡಿದ್ವಿ. ಬಟ್ ಇವಾಗ ಅಸೆಟ್ ಸೇಲ್ ಆಗಿರೋದು ಎಷ್ಟು? 70,000 ಗೆ. ನೀವೇನಾರ ಸಾಲ ತಗೊಂಡಿದ್ದಕ್ಕಿಂತ ಜಾಸ್ತಿ ಸೇಲ್ ಏನಾರು ಆಗಿದ್ರೆ ಎಷ್ಟು ಸಾಲ ತಗೊಂಡಿದ್ವಿ ಅದು ಫುಲ್ಲು ಪೇಮೆಂಟ್ ಮಾಡ್ತೀವಿ. ಅಕಸ್ಮಾತ್ ಕಡಿಮೆಗೆ ಏನಾದ್ರು ಸೇಲ್ ಆಗಿದ್ರೆ ಎಷ್ಟು ಸೇಲ್ ಆಗಿ ದುಡ್ಡು ಬಂದಿದೆ ಅಷ್ಟು ಅಮೌಂಟ್ ಮಾತ್ರ ಸೆಕ್ಯೂರಿಟಿ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡ್ತೀವಿ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಅಡವಾಗಿಟ್ಟಿದ್ದ ಅಸೆಟ್ ನ ಸೇಲ್ ಮಾಡಿ ದುಡ್ಡು ಬಂದಿದೆ, ರಿಯಲೈಸ್ ಆಗಿದೆ. ಅದಾದ್ಮೇಲೆ ಇನ್ನೇನೇನ್ ನಮ್ಮ ಕಂಪನಿಲಿ ಅಸೆಟ್ ಇತ್ತು ಅದೆಲ್ಲ ಸೇಲ್ ಮಾಡಿ ಬಂದಿರುವಂತ ವ್ಯಾಲ್ಯೂ 3,44,000. ನೆಕ್ಸ್ಟ್ ದಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂಡ್ ಲೀಗಲ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರುಪೀಸ್ 3,000 ಅಂಡ್ 1,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 3,000 ಇದೆ, ಲೀಗಲ್ ಎಕ್ಸ್ಪೆನ್ಸಸ್ 1,000 ಇದೆ. ಎರಡೂ ಸಹ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಲಿಕ್ವಿಡೇಟರ್ ಈಸ್ ಎಂಟೈಟಲ್ ಟು ಎ ರೆಮ್ಯುನರೇಷನ್ ಆಫ್ ರುಪೀಸ್ 12,000. ರೆಮ್ಯುನರೇಷನ್ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಫಿಕ್ಸ್ಡ್ ರೆಮ್ಯುನರೇಷನ್, ಫಿಕ್ಸ್ ಅಂತ ಮಾಡಿದ್ರು ಅಷ್ಟು ರೆಮ್ಯುನರೇಷನ್ 12,000 ಪೇ ಮಾಡ್ತಿದ್ದಾರೆ. ನೆಕ್ಸ್ಟ್ ಕಮಿಷನ್ 5% ಆನ್ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಕ್ಯಾಪಿಟಲ್ ಹಾಕಿದ್ರಲ್ಲ, ಅವರ ಕ್ಯಾಪಿಟಲ್ ಮೇಲೆ 5% ರೆಮ್ಯುನರೇಷನ್ ಪೇ ಮಾಡ್ಬೇಕು ಯಾರಿಗೆ, ಲಿಕ್ವಿಡೇಟರ್ ಗೆ. ಮತ್ತೆ ಡಿವಿಡೆಂಡ್ ಗೆ ಪೇ ಮಾಡ್ತಾರಲ್ಲ ಅದಕ್ಕೂ ಸಹ 5% ಪೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ 5% ಆನ್ ದಿ ಟೋಟಲ್ ಅಮೌಂಟ್ ಆಫ್ ಅಸೆಟ್ ರಿಯಲೈಸ್ ಮೇಲೆ 5% ಹೇಳಿದ್ದಾರೆ. ಅಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಇನ್, ಇದು ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಗೆ ಇಕ್ವಿಟಿ ಯಾರಾದ್ರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಡಿವಿಡೆಂಟ್ ಅವ್ರಿಗೆಲ್ಲ ಪೇಮೆಂಟ್ ಮಾಡೋಕೆ ಅಮೌಂಟ್ ಇಲ್ಲ ಅಂದ್ರೆ ಯಾರ ಹತ್ರ ಇಸ್ಕೋಬೇಕು? ಇವಾಗ ಯಾರು ದುಡ್ಡು ಕೊಡ್ಬೇಕಾದ್ರೆ ಯಾರಿಂದ ಕಲೆಕ್ಟ್ ಮಾಡ್ಕೋಬೇಕು? ಇಕ್ವಿಟಿ ಶೇರ್ ಹೋಲ್ಡರ್ ಇಂದ ಕಲೆಕ್ಟ್ ಮಾಡ್ಕೋಬೇಕು. ಅವ್ರು ಆಕ್ಚುಲಿ ಪೆಂಡಿಂಗ್ ಇತ್ತು ನೋಡಿ ಕ್ವಶನ್ ನೋಡಿ, 100 ರೂಪಾಯಿ ಪೇ ಮಾಡೋಕೆ ಅವರು ಓನ್ಲಿ 50 ರೂಪೀಸ್ ಅಷ್ಟೇ ಪೇ ಮಾಡಿದ್ರೆ ಇನ್ನು 50 ರೂಪೀಸ್ ಪೇ ಮಾಡ್ಬೇಕು. ನಾವು ಫುಲ್ ಅಮೌಂಟ್ ಇಸ್ಕೊಳಂಗಿಲ್ಲ, ಎಷ್ಟು ಬರಬೇಕು? ನಾವು ಎಲ್ಲಾರ್ಗು ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಮಾಡದ್ಮೇಲೆ ಎಕ್ಸ್ಟ್ರಾ ಇನ್ನು ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಮಾಡದ್ಮೇಲೆ ಅದನ್ನ ನಾವು ಇಕ್ವಿಟಿ ಶೇರ್ ಹೋಲ್ಡರ್ ಹತ್ರ ಕಲೆಕ್ಟ್ ಮಾಡ್ಕೋತೀವಿ. ಯಾರು? ಲಿಕ್ವಿಡೇಟರು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋತಾರೆ. ಆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಸಹ 5% ರೆಮ್ಯುನರೇಷನ್ ಪೇ ಮಾಡ್ತಿದ್ದಾರೆ. ಸೊ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋಣ, ಕಾನ್ಸಂಟ್ರೇಷನ್ ಮಾಡಿ.
ಫಸ್ಟ್ ಕ್ವಶನ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಇಟ್ ಬ್ಯಾಂಕ್ ಇದೆಯಾ ಚೆಕ್ ಮಾಡಬೇಕು. ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಇಟ್ ಬ್ಯಾಂಕ್ ಇದೆಯಾ ನೋಡಿ, ಆ ಸೈಡ್ ಸೈಡ್ ಎಲ್ಲೂ ಇಲ್ಲ, ಹಾಗಾಗಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಇಟ್ ಬ್ಯಾಂಕ್ ಬರಲ್ಲ ಈ ಕ್ವಶನ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಅಸೆಟ್ ರಿಯಲೈಸ್ ಬಗ್ಗೆ ಏನಾರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಹೌದು ಕೊಟ್ಟಿದ್ದಾರೆ, ಅಸೆಟ್ ರಿಯಲೈಸ್ ಅಂತ ಕೊಟ್ಬಿಟ್ಟು ನೀವು ಅಡವಾಗಿಟ್ಟಿದ್ದ ಅಸೆಟ್ ನ ಸೇಲ್ ಮಾಡಿದ್ದಕ್ಕೆ ಎಷ್ಟು ಬಂದಿದೆ ದುಡ್ಡು? 70,000. ಸೊ ಮಿಷಿನರಿ ಎಷ್ಟು ವ್ಯಾಲ್ಯೂ ಬಂದಿದೆ? 70,000 ರೆಕಾರ್ಡ್ ಮಾಡ್ಕೊಂಡ್ವಿ. ಇದಾದ್ಮೇಲೆ ಇನ್ನ ಏನೇನ್ ಮಿಕ್ಕಿತ್ತು? ಅಸೆಟ್ ಎಲ್ಲ ಸೇಲ್ ಮಾಡಿ ಬಂದಿರೋ ವ್ಯಾಲ್ಯೂ. ಸೊ ಅದರ್ ಅಸೆಟ್ಸ್, ಅದರ್ ಅಸೆಟ್ಸ್ ಸೇಲ್ ಮಾಡಿ ಬಂದಿರೋ ವ್ಯಾಲ್ಯೂ ಎಷ್ಟು? 3,44,000 ಅದರ್ ಅಸೆಟ್ ಸೇಲ್ ಮಾಡಿ ಬಂದಿರೋ ಅಂತ ವ್ಯಾಲ್ಯೂ. ಇಲ್ಲಿ ಎಲ್ಲಾದ್ರೂ ನಿಮ್ಗೆ ಕಾಲ್ ಸಿನರಿಯರ್ಸ್ ಕೊಟ್ಟಾರ, ಬಟ್ ಇಲ್ಲಿ ಹೇಳಿದರೆ ಅಂದ್ರೆ ಏನಂತ, ಸೊ ನೀವು ಕಲೆಕ್ಟ್ ಮಾಡ್ಕೊಬೇಕು ಅಮೌಂಟ್ ನ ಕಲೆಕ್ಟೆಡ್ ಬೈ, ಅದ್ರ ಮೇಲೆ ರೆಮ್ಯುನರೇಷನ್ ಪೇ ಮಾಡ್ಬೇಕು ಅಂತ. ನಿಮ್ಗೆ ಫಸ್ಟ್ ಈಗ ಏನು ಆಕ್ಚುಲಿ 6 ಲ್ಯಾಕ್ ಕೊಡಕ್ 3 ಲ್ಯಾಕ್ ಕೊಟ್ಟವ್ರೆ, 3 ಲ್ಯಾಕ್ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ. ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕಲೆಕ್ಟ್ ಮಾಡ್ಕೋಬೇಕು. ಅದ್ ಹೇಗ್ ಗೊತ್ತಾಗುತ್ತೆ? ಎಲ್ಲಾರ್ಗು ಏನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅವ್ರಿಗೂ ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡಿದ್ರೆ ಎಕ್ಸಿಸ್ ಅಮೌಂಟ್ ಏನು ಜಾಸ್ತಿ ಬರುತ್ತೆ ಆ ಅಮೌಂಟ್ ನ ನೀವು ಇಕ್ವಿಟಿ ಶೇರ್ ಹೋಲ್ಡರ್ ಹತ್ರ ಕೇಳ್ಬಿಟ್ಟು ಇಸ್ಕೊಂಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲೇ ರೆಕಾರ್ಡ್ ಮಾಡಬಾರ್ದು ಅದನ್ನ. ಟೋಟಲ್ ಇವಾಗ ನಮ್ಮ ಹತ್ರ ಏನ್ ಕ್ಯಾಶ್ ಇದೆ? 4,14,000 ಇದೆ. ಈಗ ಪೇಮೆಂಟ್ ಮಾಡ್ಕೊಂಡ್ ಬರೋಣ. ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಪೇ ಮಾಡ್ಬೇಕು? ಆಕ್ಚುಲ್ ಆಗಿ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹತ್ರ 30,000 ಸಾಲ ತಗೊಂಡಿದ್ವಿ, ಅದಕ್ಕಿಂತ ಜಾಸ್ತಿ ಅಸೆಟ್ ಅಡವಾಗಿಟ್ಟಿದ್ದಕ್ಕಿಂತ ಜಾಸ್ತಿನೇ ಸೇಲ್ ಆಗಿದೆ. ಹಾಗಾಗಿ ಎಷ್ಟು ಸಾಲ ತಗೊಂಡಿದ್ವಿ ಅದು ಫುಲ್ ಪೇಮೆಂಟ್ ಮಾಡಬಹುದು. ಸಾಲ ತಗೊಂಡಿದ್ದಕ್ಕಿಂತ ಅಸೆಟ್ ಜಾಸ್ತಿ ಸೇಲ್ ಆಗಿದೆ ಅಂದ್ರೆ ನಾವ್ ಎಷ್ಟು ಸಾಲ ತಗೊಂಡಿದ್ವಿ ಅದು ಫುಲ್ ಪೇಮೆಂಟ್ ಮಾಡ್ಬೋದು. ಕಡಿಮೆಗೆ ಏನಾದ್ರು ಸೇಲ್ ಆದ್ರೆ ಎಷ್ಟು ಸೇಲ್ ಆಗಿದೆ ಆ ಅಮೌಂಟ್ ನೇ ನಾವು ಪೇಮೆಂಟ್ ಮಾಡ್ಬೇಕಿತ್ತು. ನೆಕ್ಸ್ಟ್ ಕ್ವಶನ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆಯಾ ನೋಡಿ. ಹೌದು ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ 3,000 ಇದೆ, ಲೀಗಲ್ ಎಕ್ಸ್ಪೆನ್ಸಸ್ ಅಂತ 1,000 ಇದೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 3,000 ಏನ್ ಪೇಮೆಂಟ್ ಮಾಡ್ತಿದೀವಿ, ಅದಾದ್ಮೇಲೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಎಷ್ಟಿರೋದು? 1,000, ಅದನ್ನು ಪೇಮೆಂಟ್ ಮಾಡ್ತಾ ಇದೀವಿ. ಎಲ್ಲಾ ಪೇಮೆಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅವ್ರಿಗೂ ಎಲ್ಲಾ ಪೇಮೆಂಟ್ ಮಾಡ್ಬಿಡ್ಬೇಕು. ಎಕ್ಸಿಸ್ ಇದ್ರೆ ಅದನ್ನ ನಾವು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಹೋಲ್ಡರ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ನೋಡಿ ರೆಮ್ಯುನರೇಷನ್ ಬಗ್ಗೆ ಏನಾರ ಇನ್ಫಾರ್ಮೇಶನ್ ಕೊಟ್ಟಾರ? ಹೌದು ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ನೋಡಿ ಏನಂತ ಹೇಳಿದರೆ, ಈ ಪಾಯಿಂಟ್ ನೋಡಿ, ದಿ ಲಿಕ್ವಿಡೇಟರ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ, ದಿ ಲಿಕ್ವಿಡೇಟರ್ ರೆಮ್ಯುನರೇಷನ್ 12,000 ಫಿಕ್ಸ್ ಅಮೌಂಟ್ ಕೊಟ್ಬಿಟ್ರೆ. ಇದನ್ನ ಡೈರೆಕ್ಟ್ ಆಗಿ ಫಿಕ್ಸ್ಡ್ ರೆಮ್ಯುನರೇಷನ್ 12,000 ರೆಕಾರ್ಡ್ ಮಾಡೋಣ. ಅದಾದ್ಮೇಲೆ 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಡಿವಿಡೆಂಡ್ ಮೇಲೆ ಪೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ 5% ಅಸೆಟ್ ರಿಯಲೈಸ್ ಮೇಲೆ ಮತ್ತೆ ಅಮೌಂಟ್ ಕಲೆಕ್ಟ್ ಮಾಡ್ಕೋತೀವಲ್ಲ ಆ ಅಮೌಂಟ್ ಮೇಲೆ 5% ಅಂತ ಹೇಳಿದ್ದಾರೆ. ಸೊ ಎಂಟ್ರಿ ಮಾಡ್ಕೊಳ್ಳೋಣ ಫಸ್ಟ್. ಸೊ ಇಲ್ಲಿ ಫಸ್ಟ್ ಏನ್ ರೆಕಾರ್ಡ್ ಮಾಡ್ಕೋಬೇಕು? ಅಲ್ಲಿ ಫಿಕ್ಸ್ಡ್ ರೆಮ್ಯುನರೇಷನ್ ಕೊಟ್ಬಿಟ್ಟವ್ರೆ, ಫಿಕ್ಸ್ಡ್ ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ರೆಮ್ಯುನರೇಷನ್ ಎಷ್ಟು ಕೊಟ್ಟಿದ್ದಾರೆ? 12,000 ಕೊಟ್ಟವರೆ, ಡೈರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಪಾಯಿಂಟ್ ಏನ್ ಕೊಟ್ಟರು ನೋಡಿ, 5% ಆನ್ ಅಮೌಂಟ್ ಪೇ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಕ್ಯಾಪಿಟಲ್ ಮತ್ತೆ ಡಿವಿಡೆಂಟ್ ಎರಡಕ್ಕೂ ಪೇ ಮಾಡೋಕ್ ಹೇಳಿದ್ದಾರೆ. ಸೊ 5% ಆನ್ ಅಮೌಂಟ್ ಪೇ ಟು ಯಾವುದಕ್ಕೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಅಂಡ್ ಡಿವಿಡೆಂಡ್ ಗೆ. ಸೊ ಎರಡಕ್ಕೂ ಪೇ ಮಾಡೋಕ್ ಹೇಳಿದ್ದಾರೆ. ಸೊ ಎಷ್ಟು ಬರುತ್ತೆ ನೋಡ್ಕೊಂಡು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆಮೇಲೆ ಪೇ ಮಾಡೋಣ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದರೆ, 5% ಕಂಟಿನ್ಯೂ ನೋಡಿ, 5% ಆನ್ ಟೋಟಲ್ ಅಸೆಟ್ ರಿಯಲೈಸ್ ಅಂತ ಹೇಳಿದರೆ. 5% ಆನ್ ಅಸೆಟ್ಸ್ ರಿಯಲೈಸ್ ಅಂತ ಹೇಳಿದರೆ. ಯಾವಾಗ್ಲೂ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ, ಕ್ವಶನ್ ಅಲ್ಲಿ ಏನಾದ್ರೂ ಅಮೌಂಟ್ ರಿಯಲೈಸ್ ಅಂತ ಕೊಟ್ರೆ ರಿಸಿಪ್ಟ್ ಸೈಡ್ ಅಲ್ಲಿ ಇರುವಂತ ಟೋಟಲ್ ಅಮೌಂಟ್ ಮೇಲೆ 5% ಮಾಡ್ಬೇಕು. ಅಸೆಟ್ ರಿಯಲೈಸ್ ಅಂತ ಕೊಟ್ಟಾಗ ಮಾತ್ರ ಅಸೆಟ್ ಏನ್ ರಿಯಲೈಸ್ ಆಗಿದೆ, ಅಸೆಟ್ ಈಗ ಕ್ವಶನ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲ ಸೇರಿ ಟೋಟಲ್ ಅಮೌಂಟ್ ಇಲ್ಲಿ ತಗೊಂಡಿರ್ತೀರಾ. ಸೊ ಅಸೆಟ್ ರಿಯಲೈಸ್ ಆಗಿರುತ್ತೆ. ಅಮೌಂಟ್ ರಿಯಲೈಸ್ ಅಂದ್ರೆ ಜಸ್ಟ್ ರಿಸಿಪ್ಟ್ ಸೈಡ್ ಅಲ್ಲಿ ಇರುವಂತ ಟೋಟಲ್ ಅಮೌಂಟ್ ಮೇಲೆ ನೀವು 5% ಮಾಡ್ಬೇಕು. ಅಸೆಟ್ ರಿಯಲೈಸ್ ಅಂದ್ರೆ ಈಗ 70,000 ಪ್ಲಸ್ 3,44,000 ಎಷ್ಟು ಬರುತ್ತೆ? 4,14,000 ಮೇಲೆ 5% ಮಾಡ್ಬೇಕು. 4,14,000 ಇಂಟು 5%. ಸೊ ಎಷ್ಟು ಬರುತ್ತೆ ಅಸೆಟ್? ಈಗ ಲಿಕ್ವಿಡೇಟರ್ ನಿಮ್ ಕಂಪನಿಯಲ್ಲಿ ಇದ್ದಿದ್ದ ಅಸೆಟ್ ಎಲ್ಲ ಸೇಲ್ ಮಾಡಿ ಅವ್ರಿಗೆ 4,14,000 ಅಸೆಟ್ ಬಂದಿದೆ ಸೇಲ್ ಆಗಿ, ಅದ್ರ ಮೇಲೆ 5% 20,700 ರೆಮ್ಯುನರೇಷನ್ ಪೇ ಮಾಡ್ತಾ ಇದೀವಿ. ಅದಾದ್ರೆ ಕಂಟಿನ್ಯೂ ಪಾಯಿಂಟ್ ನೋಡಿ, ಅಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಇನ್ ಅಂದ್ರೆ 5% ಏನ್ ಅಮೌಂಟ್ ಕಲೆಕ್ಟ್ ಮಾಡ್ಕೋತೀವಲ್ಲ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಬೈ ಇನ್ ಅದನ್ನು ಸಹ ರೆಮ್ಯುನರೇಷನ್ ಪೇ ಮಾಡ್ಬೇಕು. ಎಷ್ಟು ಕಲೆಕ್ಟ್ ಮಾಡ್ತೀವಿ ಅಂತಾನೆ ಇನ್ನು ನಮಗ್ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಕ್ ಆಗುತ್ತಾ? ಇಲ್ಲ. ಸೊ ಎಷ್ಟು ಕಲೆಕ್ಟ್ ಮಾಡ್ಕೊಂತೀವಿ ಅಂದ್ರೆ ಎಲ್ಲಾರ್ಗು ಪೇಮೆಂಟ್ ಮಾಡಿದ್ಮೇಲೆ ಎಕ್ಸಿಸ್ ಏನ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಇನ್ನು ಎಷ್ಟು ರಿಕ್ವೈರ್ಮೆಂಟ್ ಇದೆ ದುಡ್ಡು ಬೇಕು ಅಂತ. ಆ ಅಮೌಂಟ್ ನ ನಾವು ಕಲೆಕ್ಟ್ ಮಾಡ್ಕೊಳೋದ್ರ ಮೇಲೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಣ.
ನೆಕ್ಸ್ಟ್ ಡಿವೆಂಚರ್ ಹೋಲ್ಡರ್ ಇದ್ದಾರೆ, ಕ್ವಶನ್ ಅಲ್ಲಿ ಚೆಕ್ ಮಾಡಿ ಎಲ್ಲಾದ್ರೂ. ಸೊ ಲಯಬಿಲಿಟಿ ಸೈಡ್ ಅಲ್ಲಿ ಡಿವೆಂಚರ್ ಡಿವೆಂಚರ್ ಎಲ್ಲವೂ ಇಲ್ಲ, ಸೊ ಹಾಗಾಗಿ ನಿಲ್ ಬರ್ಕೊಂಡಿದ್ರೆ ನಿಲ್ ಹಾಕಿ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಇದ್ದಾರೆ ಕ್ವಶನ್ ಅಲ್ಲಿ ನೋಡಿ, ಹೌದು ಇದರ ಎಷ್ಟು 8100. ನೀವು ಇಲ್ಲಿ ಸಫಿಶಿಯಂಟ್ ಇನ್ಸಫಿಶಿಯಂಟ್ ನೋಡಬಾರದು, ಯಾಕಂದ್ರೆ ಕಲೆಕ್ಟೆಡ್ ಬೈ ಇಮ್ ಅಂತ ಹೇಳಿದ್ದಾರೆ. ಎಲ್ಲಾರ್ಗು ಪೇಮೆಂಟ್ ಮಾಡ್ಬಿಡ್ಬೇಕು, ಎಷ್ಟೆಷ್ಟು ಪೇ ಮಾಡ್ಬೇಕು ಮಾಡ್ಬಿಡ್ಬೇಕು, ಎಕ್ಸೆಸ್ ಏನ್ ಬರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಪೇ ಮಾಡ್ಬೇಕು ನೋಡಿ, ಆಕ್ಚುಲಿ ಎರಡ್ ಇದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 70,000 ಬಿಲ್ಸ್ ಪೇಯಬಲ್ 40,000 ಟೋಟಲ್ ಮಾಡ್ಕೊಂಡಾರು ಬರ್ಕೊಳ್ಳಿ, ಇಲ್ಲ ಸಪರೇಟ್ ಆಗಾರು ತೋರಿಸ್ತೀನಿ. ಸೊ ಇಲ್ಲಿ ಬಿಲ್ಸ್ ಪೇಯಬಲ್ ಸಹ ಏನಾಗುತ್ತೆ ನಿಮ್ಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹಾಕ್ತಾರೆ, ಎಷ್ಟು 40,000 ರೆಕಾರ್ಡ್ ಮಾಡ್ಕೊಂಡೆ. ಇದಾದ್ಮೇಲೆ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಶೇರ್ ಹೋಲ್ಡರ್ಸ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಡಿವಿಡೆಂಟ್ ನ ಪೇ ಮಾಡಬೇಕು. ಕ್ವಶನ್ ಅಲ್ಲಿ ನೋಡಿ, ಆಕ್ಚುಲಿ ಅವರು ಅಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಏನಂತ, ಹೆಡ್ಡಿಂಗ್ ಅಲ್ಲೇ ಕೊಟ್ಟವ್ರೆ. ಅದಕ್ಕೆ ಫಸ್ಟ್ ಕ್ವಶನ್ ನೋಡಬೇಕು ನೀವು, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬಾರ್ದು. ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅರಿಯರ್ಸ್ ಫಾರ್ 3 ಇಯರ್ಸ್ ಅಂತ ಮೆನ್ಷನ್ ಮಾಡಿದರೆ 3 ಇಯರ್ಸ್ ಔಟ್ ಸ್ಟ್ಯಾಂಡಿಂಗ್ ಇದೆ. ಆಕ್ಚುಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹಾಕಿದ ಕ್ಯಾಪಿಟಲ್ ಎಷ್ಟು? 3 ಲ್ಯಾಕ್. ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಗೆ? 6% ಡಿವಿಡೆಂಟ್ ಗೆ. ಎಷ್ಟು ಇಯರ್ ಡ್ಯೂ ಇದೆ? 3 ಇಯರ್ಸ್. ಈ ಪಾಯಿಂಟ್ ಕೊಟ್ಟಿರೋದ್ರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಾಂದ್ರೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದಾರೆ ಅರಿಯರ್ಸ್ ಇದೆ ಅಂತ, ಹಾಗಾಗಿ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಷ್ಟು ಕ್ಯಾಪಿಟಲ್ ಹಾಕಿದ್ರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅವರು? 3 ಲ್ಯಾಕ್. 3 ಲ್ಯಾಕ್ ಇಂಟು ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಗೆ? 6% ಡಿವಿಡೆಂಟ್ ಗೆ. ಸೊ ಇದಾದ್ಮೇಲೆ ಎಷ್ಟು ಇಯರ್ ಡ್ಯೂ ಇದೆ ಅಂತ ಹೇಳಿದ್ರೆ 3 ಇಯರ್ಸ್. ಎಷ್ಟು ಅಮೌಂಟ್ ಬಂತು? 54,000. ಅದಾದ್ಮೇಲೆ ಕ್ಯಾಪಿಟಲ್ ಎಷ್ಟಿದೆ ಅವ್ರಿಗೆ? ಕ್ಯಾಪಿಟಲ್ ರೀಪೇಮೆಂಟ್ ಎಷ್ಟು ಮಾಡ್ಬೇಕು? 3 ಲ್ಯಾಕ್. ಆಕ್ಚುಲಿ ಇಲ್ಲಿ ಹೆಡಿಂಗ್ ಅಲ್ಲಿ ರೆಮ್ಯುನರೇಷನ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರಲ್ವಾ, ಅವ್ರಿಗೆ ಪೇ ಮಾಡೋ ಡಿವಿಡೆಂಟ್ ಪ್ಲಸ್ ಕ್ಯಾಪಿಟಲ್ ಎರಡರ ಮೇಲೂ ಡಿವಿಡೆಂಟ್ ನ ಪೇ ಮಾಡ್ಬೇಕು ಅಂತ. ಸೊ ಈಗ ಪೇಮೆಂಟ್ ಮಾಡೋಣ ಅದನ್ನು. ಟೋಟಲ್ ನಿಮ್ಗೆ 3 ಲ್ಯಾಕ್ ಪ್ಲಸ್ 54,000 ಡಿವಿಡೆಂಟ್ ಕ್ಯಾಪಿಟಲ್ ಎರಡು ಆಡ್ ಮಾಡಿದ್ರೆ ಎಷ್ಟು? 3 ಲ್ಯಾಕ್ 54,000 ಇಂಟು ಎಷ್ಟು ಪರ್ಸೆಂಟ್? 5%. 5/100, ಯಾಕಂದ್ರೆ ಪೇಮೆಂಟ್ ಮಾಡ್ತೀವಿ ನಾವು, ಕಲೆಕ್ಟ್ ಮಾಡಾದ್ರೂ ಪೇಮೆಂಟ್ ಮಾಡ್ತೀವಿ. ಸೊ ಒಂದು ಕ್ಲಿಯರ್ ಆಗಿ ಗೊತ್ತಿರಲಿ, ನಿಮ್ಮ ಕ್ವಶನ್ ಅಲ್ಲಿ ಏನಾದ್ರೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದರ ರಿಲೇಟೆಡ್ ರೆಮ್ಯುನರೇಷನ್ ಸಫಿಶಿಯಂಟ್ ಇನ್ಸಫಿಶಿಯಂಟ್ ನೋಡ್ಕೊಂಡು ಪೇ ಮಾಡ್ತೀವಿ. ಬಟ್ ಈ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ, ಅದು ಲಾಸ್ಟ್ ಹೇಳ್ತೀನಿ. ಸೊ ಇವಾಗ ಆಕ್ಚುಲಿ ಟೋಟಲ್ 4,14,000 ಇತ್ತು, ಎಲ್ಲಾರ್ಗು ಪೇಮೆಂಟ್ ಮಾಡಿದ್ವಿ. ಬಟ್ ಇಲ್ಲಿ ಗಮನಿಸ್ರಿ, ಇಲ್ಲಿ 4,14,000 ರಿಸಿಪ್ಟ್ ಸೈಡ್ ಅಲ್ಲಿ ಇದೆ, ಪೇಮೆಂಟ್ ಸೈಡ್ ಅಲ್ಲಿ ಎಷ್ಟಿದೆ? 5,56,500 ಇದೆ. ಯಾಕೆ ನಾವೆಲ್ಲ ಮಾಡ್ಬಿಟ್ವಿ ಅಂದ್ರೆ, ಎಷ್ಟು ನಮಗೆ ಬೇಕಾಗಿರೋದು ಅಮೌಂಟ್ ನ ಫೈಂಡ್ ಔಟ್ ಮಾಡೋಕೆ, ಕಲೆಕ್ಟ್ ಮಾಡ್ಕೋಬೇಕಲ್ವಾ ಇಕ್ವಿಟಿ ಶೇರ್ ಹೋಲ್ಡರ್ ಇಂದ. ಹಾಗಾಗಿ ಇವಾಗ ಆಕ್ಚುಲಿ ಈಗ ಒಂದ್ ಕಡೆ ಬೇಕಾದ್ರೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಟೋಟಲ್ ರಿಸಿಪ್ಟ್ ನಮ್ಮ ಹತ್ರ ದುಡ್ಡು ಎಷ್ಟಿತ್ತು? 4,14,000 ಇತ್ತ, ಹೌದು. ನೆಕ್ಸ್ಟ್ ಇದಾದ್ಮೇಲೆ ಈಗ ಟೋಟಲ್ ಪೇಮೆಂಟ್ ಮಾಡಿದೀವಿ ಎಷ್ಟು? ಟೋಟಲ್ ಪೇಮೆಂಟ್ ಮಾಡಿದೀವಿ ಎಷ್ಟು? ಪೇಮೆಂಟ್ ಮಾಡಿದೀವಿ ಪೇಮೆಂಟ್ ಸೈಡ್ ಅಷ್ಟು ಟೋಟಲ್ ಮಾಡ್ಕೊಳ್ಳಿ, 5,56,500 ಪೇಮೆಂಟ್ ಮಾಡಿದೀವಿ. ಇವಾಗ ಆಕ್ಚುಲ್ ಆಗಿ ಎಕ್ಸ್ಟ್ರಾ ಇಲ್ಲಿ ಪೇಮೆಂಟ್ ಮಾಡೋದು, ಈಗ ದುಡ್ಡು ಎಷ್ಟು ರಿಸೀವ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಅಮೌಂಟ್ ರಿಸೀವ್ ಮಾಡ್ಕೋಬೇಕಾಗಿರೋದು, ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕಾಗಿರೋದು. ಸೊ ಈಗ 4,14,000 ಮೈನಸ್ 5,56,500, ಸೊ ಎಷ್ಟು? 1,42,500 ಎಕ್ಸ್ಟ್ರಾ ಬರ್ತಾ ಇದೆ. ಅಂದ್ರೆ ಈ ಎಕ್ಸ್ಟ್ರಾ ದುಡ್ಡನ್ನ ನಾವ್ ಯಾರಿಂದ ಇಸ್ಕೊಬೇಕು? ಈಕ್ವಿಟಿ ಶೇರ್ ಹೋಲ್ಡರಿಂದ. ಆಕ್ಚುಲಿ 4,14,000 ಇತ್ತು, ಎಲ್ಲಾರ್ಗು ಕಲೆಕ್ಟ್ ಮಾಡ್ಕೋತೀವಿ ಅಂದ್ರೆ ನಮ್ಗೆ ಯಾಕೆ ಮುಂಚೆನೆ ಎಲ್ಲ ಎಂಟ್ರಿ ಮಾಡ್ಕೊಂಡ್ವಿ ಅಂದ್ರೆ, ಎಷ್ಟು ದುಡ್ಡು ಇಸ್ಕೋಬೇಕು ಈಕ್ವಿಟಿ ಶೇರ್ ಹೋಲ್ಡರ್ ಅಂತ ಗೊತ್ತಿಲ್ವಲ್ಲ ನಮ್ಗೆ ಎಷ್ಟು ದುಡ್ಡು ಬೇಕು ಅಂತ. ಹಾಗಾಗಿ ಎಲ್ಲಾರ್ಗು ಎಂಟ್ರಿ ಮಾಡಿದ್ವಿ. ಈಗ ಎಕ್ಸಿಸ್ ಅಮೌಂಟ್ ನ ಫಸ್ಟ್ ಕಂಡಿಡ್ಕೊಬೇಕು. ಇಲ್ಲಿ ಗಮನಿಸಿದ್ರೆ ಎಲ್ಲ ಯಾರಾದ್ರೂ, ಇಲ್ಲಿ 5% ಅಮೌಂಟ್ ಕಲೆಕ್ಟೆಡ್ ಬೈ ಇನ್ನು ಎಂಟ್ರಿ ಮಾಡಿಲ್ಲ ಅಂದ್ರೆ ನೀವು ಎಷ್ಟು ಕಲೆಕ್ಟ್ ಮಾಡ್ಕೋತೀರಾ ಅನ್ನೋದೆ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಹೆಂಗ್ ಎಂಟ್ರಿ ಮಾಡ್ತೀರಾ? ಸೊ ಇದೊಂದು ಎಂಟ್ರಿ ಆಗಿಲ್ಲ. ಸೊ ಈಗ ನೀವು ಅಮೌಂಟ್ ಈಗ ಲಿಕ್ವಿಡೇಟರು ಯಾರಿದ್ದಾರೆ ಅವರು ಇಕ್ವಿಟಿ ಶೇರ್ ಹೋಲ್ಡರ್ ಹತ್ರ ಹೋಗ್ಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಅಮೌಂಟ್ ಕಲೆಕ್ಟ್ ಮಾಡೋದಕ್ಕೆ ಅವ್ರು 5% ರೆಮ್ಯುನರೇಷನ್ ಇಸ್ಕೋತಾರೆ. ಆ 5% ದುಡ್ಡು ಯಾರು ಕೊಡ್ಬೇಕು? ಇಕ್ವಿಟಿ ಶೇರ್ ಹೋಲ್ಡರ್ ಅಂದ್ರೆ ಇಸ್ಕೊಬೇಕು. ಹಂಗಾದ್ರೆ ಇಲ್ಲಿ ನೋಡಿ, ಪೇಮೆಂಟ್ ಸೈಡ್ ಅಲ್ಲಿ ಎಲ್ಲಾರ್ಗು ಪೇಮೆಂಟ್ ಮಾಡಿದೀವಿ 100% ಅಂದಂಗೆ. ಬಟ್ ಯಾವುದು ಪೇಮೆಂಟ್ ಮಾಡಿಲ್ಲ? ಅಮೌಂಟ್ ಕಲೆಕ್ಟ್ ಮಾಡೋದಕ್ಕೆ 5% ಪೇ ಮಾಡಿಲ್ಲ. ಹಾಗಾದ್ರೆ ಈ ಅಮೌಂಟ್ 1,42,000 ಏನಿದು, ಓನ್ಲಿ 95% ಅಮೌಂಟ್. ಹೇಗೆ 95% ಗೆ ಅಂತ ಅಂದ್ರೆ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಆಕ್ಚುಲ್ ಆಗಿ ಟೋಟಲ್ ರಿಸಿಪ್ಟ್ 4,14,000 ಇತ್ತು, ಎಲ್ಲಾರ್ಗು ಪೇಮೆಂಟ್ ಮಾಡಿ ಎಕ್ಸಿಸ್ ಅಮೌಂಟ್ ಎಷ್ಟು ಬಂದಿದೆ? 1,42,500. ಇದು 5% ಬಿಟ್ಟಿ, ರೆಮ್ಯುನರೇಷನ್ ಬಿಟ್ಟಿ. ಹಾಗಾದ್ರೆ ಫಿಕ್ಸ್ ಯಾವಾಗ್ಲೂ 100%. 100% ಅಲ್ಲಿ ಈ ಅಮೌಂಟ್ ಎಷ್ಟು ಬಂದಿದೆ? 90 ಅಂದ್ರೆ 5% ರಿಮೂವ್ ಮಾಡಿ 95% ಗೆ. ನಾವ್ ಇದನ್ನ 100% ಕನ್ವರ್ಟ್ ಮಾಡ್ಕೊಬೇಕು. ಸೊ 95% ಗೆ 1,42,500 ಆದ್ರೆ 100% ಎಷ್ಟು ಆಯ್ತು? ಸೊ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಹೇಗೆ ಅಂತ ಅಂದ್ರೆ, ಸೊ ಇವಾಗ ನೀವು ಆಕ್ಚುಲ್ ಆಗಿ ಅಮೌಂಟ್
collected from equity shareholders with remuneration nu sa collect maarkonta idira anta. So he calculate maartira actually 142,500 now iskobekagiddu with remuneration ge hagagi idu 95% gagirodu adanna 100% ge convert maartira 142,500 into 100 by 95 hege 95 bantu anta andre so il nodi 142,500 into 100 divided by 95 so 95 hege tagondri andre iga payment side alli agiro antadu total yavaglano 100% payment maadidivi ante heli ಬಟ್ ಇಲ್ಲಿ 5% ಕನ್ಸಿಡರ್ ಮಾಡಿಲ್ಲ ಇದು ಇನ್ಕ್ಲೂಡ್ ಆಗಿಲ್ಲ 100 ಅಲ್ಲಿ 5% ಇನ್ಕ್ಲೂಡ್ ಆಗಿಲ್ಲ ಅಂತ ಅಂದ್ರೆ ಈ 142,500 ಓನ್ಲಿ 95% ಮಾತ್ರ ಅದನ್ನ 100% ಕೇಕ್ ಕನ್ವರ್ಟ್ ಮಾಡ್ತೀರಾ 142,500 ನಾವು ಕಲೆಕ್ಟ್ ಮಾಡ್ಕೋಬೇಕಾಗಿರೋದು ವಿತ್ ರೆಮ್ಯುನರೇಷನ್ ಜೊತೆಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 100 / 95% ಅಂತ ಮಾಡ್ತೀವಿ ಈಗ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ ಕಲೆಕ್ಟ್ ಮಾಡ್ಕೊಂಡ್ರೆ ದುಡ್ಡು ಬರುತ್ತಲ್ವಾ ಸೊ ಹಾಗಾಗಿ ರೆಕಾರ್ಡ್ ಮಾಡ್ಕೊಳ್ಳೋಣ ಏನಂತ ಅಮೌಂಟ್ collected from yarinda collect martirodu equity shareholders inda collect markota idivi so first illi naviga collect markota iradu eshtu amount illi record markobuttidivi 150,000 record markottidivi ivaga collect markondru idakke remuneration pay madbekalva so 150,000 iskondvi iga remuneration pay madona equal ಸಾರಿ ನಾನಿಲ್ಲಿ ಎಕ್ಸೆಲ್ ಫಾರ್ಮುಲಾ ಯೂಸ್ ಮಾಡ್ತಿರೋದು ಆಕ್ಚುಲಿ ಎಷ್ಟು ಅಮೌಂಟ್ ರಿಸೀವ್ ಮಾಡ್ತಿರೋದು 150,000 ಕ್ಯಾಲ್ಕುಲೇಟರ್ ತಗೊಳ್ಳಿ 150,000 ಇಂಟು ಎಷ್ಟು ಪರ್ಸೆಂಟ್ 5% ರೆಮ್ಯುನರೇಷನ್ 5 / 100 ಸೊ 7,500 ಪೇ ಮಾಡಿದ್ವಿ ಈಗ ಗೊತ್ತಾಗ್ತಿದೆ ನೋಡಿ ಎರಡು ಕಡೆ ರಿಸಿಪ್ಟ್ ಪೇಮೆಂಟ್ ಎರಡು ಈಕ್ವಲ್ ಆಗಿದೆ ಸೊ ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿರಲಿ ಪೇಮೆಂಟ್ ಸೈಡ್ ಅಲ್ಲಿ ಅಂದ್ರೆ ಫುಲ್ ಅದು 100% ಅಂತ ಸೊ ಇಲ್ಲಿ 5% ಬಿಟ್ಟಿದೀವಿ ಅಕಸ್ಮಾತ್ ನಿಮ್ ಕ್ವಶನ್ ಅಲ್ಲಿ 2% ಕಲೆಕ್ಟೆಡ್ ಬೈ ಇಮ್ ಅಂತ ಹೇಳ್ಬಿಟ್ಟಿದ್ರು ಅನ್ಕೊಳ್ಳಿ ಅವಾಗ ಹೆಂಗ್ ಮಾಡ್ತಿದ್ವಿ ಸೊ 100% ಅಲ್ಲಿ 2% ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿಲ್ಲ ಹಾಗಾದ್ರೆ 98% ಗೆ 142,500 ಅದನ್ನ 100 ಗೆ ಕನ್ವರ್ಟ್ ಮಾಡಬೇಕಿತ್ತು ಸೊ 142,500 ಇಂಟು 100 / 98 ಅಂತ ಮಾಡ್ಕೋಬೇಕಿತ್ತು ಯಾವುದೇ ರೀತಿ ವರ್ಕಿಂಗ್ ನೋಟ್ ಇಲ್ಲ ಏನಿಲ್ಲ ಈಸಿಯಾಗಿ ಕಲೆಕ್ಟೆಡ್ ಬೈ ಈ ಪ್ರಾಬ್ಲಮ್ ಮಾಡಬಹುದು ಈಸಿ ಇದೆ ತುಂಬಾ ಸೊ ವಿಡಿಯೋನ ಪಾಸ್ ಮಾಡಿ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ರಿಲೇಟೆಡ್ ಕ್ವಶನ್ಸ್ ಗಳು ಕೇಳೋದು ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಇನ್ನೊಂದು ಒಂದು ಪಾಯಿಂಟ್ಸ್ ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ ಅಲ್ಲಿ ಅಸೆಟ್ ರಿಯಲೈಸ್ ಅಂತ ಕೊಟ್ರೆ ಏನ್ ಮಾಡ್ತೀರಾ ಅಸೆಟ್ ಏನ್ ರಿಯಲೈಸ್ ಆಗಿದೆ ಆ ಅಮೌಂಟ್ ಮೇಲೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಮೌಂಟ್ ರಿಯಲೈಸ್ ಮೇಲೆ ರೆಮ್ಯುನರೇಷನ್ ಕೊಟ್ರೆ ಟೋಟಲ್ ರಿಸಿಪ್ಟ್ ಸೈಡ್ ಅಲ್ಲಿರುವಂತ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪೇ ಮಾಡ್ತೀರಾ ಈಗ 5% ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಇಬ್ರು ಮೇಲೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಎಕ್ಸ್ಕ್ಲೂಡಿಂಗ್ ಅದರ್ ದನ್ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಅಂದ್ರೆ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಮೇಲೆ ರೆಮ್ಯುನರೇಷನ್ ಪೇ ಮಾಡಲ್ಲ ಸೊ ಒಂದು ನಿಮ್ಮ ಕ್ವಶನ್ ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ ಅಂತ ಕೊಟ್ಟಿ ರೆಮ್ಯುನರೇಷನ್ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಸಹ ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ ಆಗ್ತಾರೆ ಅದನ್ನೆಲ್ಲ ಇಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ ಏನು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಎಕ್ಸ್ಕ್ಲೂಡಿಂಗ್ ಅದರ್ ದನ್ ಅಂತ ಏನು ಕೊಟ್ಟಿಲ್ಲ ಅಂದ್ರೆ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಮೇಲೂ ಸಹ ರೆಮ್ಯುನರೇಷನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರಿಯೇಟರ್ಸ್ ಗೆ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ ಗೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಸಫಿಶಿಯಂಟ್ ಇನ್ಸಫಿಶಿಯಂಟ್ ನೋಡ್ಕೋಬೇಕು ಪೇ ಮಾಡೋಕೆ ದುಡ್ಡಿದೆ ಅಂದ್ರೆ ಏನ್ ಪೇ ಮಾಡ್ತೀರಾ ಅಮೌಂಟ್ ಮೇಲೆ ಸೊ ಡೈರೆಕ್ಟ್ 2% ಮಾಡ್ತೀರಾ ಪೇ ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಏನ್ ಅಮೌಂಟ್ ಅವೈಲಬಲ್ ಉಳ್ಕೊಂಡಿದೆ ಅದ್ರ ಮೇಲೆ 2 / 102 ನ 3 / 103 ನ ಮಾಡ್ಕೊಂಡು ಹೋಗ್ತೀರಾ ಸೊ ಇನ್ನೊಂದು ಶೇರ್ ಹೋಲ್ಡರ್ ಗೆ ಪೇಮೆಂಟ್ ಮಾಡ್ತೀರಾ ಅಂತ ಅಂದ್ರೆ 2 / 102 ಆತರ ಪೇಮೆಂಟ್ ಮಾಡ್ಕೊಂಡು ಹೋಗ್ತೀರಾ ಸೊ ಇವತ್ತಿನ ಪ್ರಾಬ್ಲಮ್ ಅಲ್ಲಿ ಮತ್ತೆ ಬೇರೆ ಅಡಿಷನಲ್ ಹೇಳಿರೋದ್ರಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂಡಿದೀನಿ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಿ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಏನು ಡೌಟ್ ಇಲ್ಲ ಅಂತ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಕೇಳಿಸ್ಕೊಳ್ಳಿ ಸೊ ಏನು ಡೌಟ್ ಇಲ್ಲ ಅಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋಸ್ ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಇದ್ರ ಜೊತೆಗೆ ಟ್ಯಾಲಿ ವಿಡಿಯೋಸ್ ಅಂದ್ರೆ EBA ಸಬ್ಜೆಕ್ಟ್ಸ್ ಅದೆಲ್ಲ ಅಪ್ಲೋಡ್ ಮಾಡಿದೀನಿ ಸೊ ಪ್ಲೇ ಸ್ಟೋರ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಇದಕ್ಕೆ ಹೋದ್ಮೇಲೆ ಪ್ಲೇ ಸ್ಟೋರ್ ಹೋಗಿ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ ಇದೆ ಸೊ ನೀವು ಎಕ್ಸೆಲ್ ರಿಲೇಟೆಡ್ ಪವರ್ ಪಾಯಿಂಟ್ ರಿಲೇಟೆಡ್ ಎಕ್ಸೆಲ್ ಫಸ್ಟ್ ಸೆಮ್ ದು ಫೈನಲ್ ಇಯರ್ದು ಎಲ್ಲಾ ವಿಡಿಯೋಸು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.